ಹಾಯ್, ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ವಿಷ್ಣುವಿನ ದಶಾವತಾರಗಳಲ್ಲಿ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಬುದ್ಧ, ರಾಮ, ದ್ವಾಪರದಲ್ಲಿ ಕೃಷ್ಣಾವತಾರಗಳ ನಡುವೆ ಕಲಿಯುಗದ ಆರಂಭಕ್ಕೂ ಮೊದಲು ಭೃಗು ಮಹರ್ಷಿಗಳ ನೆಪದಿಂದಾಗಿ ಮಹಾವಿಷ್ಣು ತನ್ನ ಪತ್ನಿ ಲಕ್ಷ್ಮಿಯನ್ನು ಹುಡುಕುತ್ತಾ ಬಂದು ಬ್ರಹ್ಮನ ಆದೇಶದಂತೆ ಭಕ್ತರಿಗೆ ದರ್ಶನ ಕೊಡಲೆಂದೇ ತಿರುಪತಿಯಲ್ಲಿ ನೆಲೆಸಿದ. ಮೊದಲು ಭೂಲೋಕಕ್ಕೆ ಕಾಲಿಟ್ಟ ವೆಂಕಟೇಶನಿಗೆ ವಾಸಿಸಲು ಭೂಮಿ ಕೊಟ್ಟವನು ವರಾಹ ಸ್ವಾಮಿ. ಹೀಗಾಗಿ ತಿರುಪತಿಗೆ ಹೋದಾಗ ಮೊದಲು ದರ್ಶನ ಮಾಡಬೇಕಾದದ್ದು ವರಾಹ ಸ್ವಾಮಿಯನ್ನ, ಅನಂತರವೇ ವೆಂಕಟೇಶನ ದರ್ಶನ ಮಾಡಬೇಕು. ಅಕಸ್ಮಾತ್ ಆಗದಿದ್ದಲ್ಲಿ ವೆಂಕಟೇಶನ ದರ್ಶನ ಮಾಡಿದ ನಂತರ ವರಾಹ ಸ್ವಾಮಿಯನ್ನ ದರ್ಶನ ಮಾಡಬೇಕು. ವೆಂಕಟೇಶನಾಗಿ, ಶ್ರೀನಿವಾಸನಾಗಿ ಆಕಾಶರಾಜನ ಮಗಳು ಪದ್ಮಾವತಿಯನ್ನ ವಿವಾಹವಾಗಲು ಕುಬೇರನ ಕೈಲಿ ಸಾಲ ಮಾಡಿದ. ಈ ಸಾಲ ತೀರಿಸುವ ತನಕವೂ ಶ್ರೀನಿವಾಸ ತಿರುಪತಿಯಲ್ಲಿ ಇರುವುದಾಗಿ ನೆಲೆಸಿದ. ಇನ್ನು ಸಾಲ ತೀರಿಸುತ್ತಲೇ ಇದ್ದಾನೆ. ಹಿಂದೆ ವ್ಯಾಸರಾಯರು 12 ವರ್ಷಗಳ ನಂತರ ತಿರುಪತಿಗೆ ಬಂದರು. ಇವರು ಬರುವ ಮೊದಲು ಸ್ವಲ್ಪ ಕಾಲ ತಿರುಪತಿಯಲ್ಲಿ ಗರ್ಭಗುಡಿಯ ಬಾಗಿಲು ಮುಚ್ಚಲಾಗಿತ್ತು. ದೇವತೆಗಳು ದೇವಲೋಕದಿಂದ ಬಂದು ವೆಂಕಟೇಶನನ್ನ ಪೂಜಿಸುತ್ತಿದ್ದರು. ವ್ಯಾಸರಾಯರು ತಮ್ಮ ಶಿಷ್ಯ ಸಾರ್ವ ನರಸಿಂಹನ ಜೊತೆ ಬಂದು ಗರ್ಭಗುಡಿಯ ಬಾಗಿಲನ್ನ ತೆಗೆದರು. ಆ ಕೂಡಲೇ ಸಾರ್ವ ನರಸಿಂಹನಿಗೆ ವೆಂಕಟೇಶ್ವರ ಉಗ್ರ ರೂಪನಾಗಿ ಕಾಣಿಸಿದ. ಭಗವಂತನ ಉಗ್ರ ರೂಪ ನೋಡಿ ಗಾಬರಿಗೊಂಡು ವ್ಯಾಸರಾಯರ ಹಿಂದೆ ಅಡಗಿಕೊಂಡರು. ವ್ಯಾಸರಾಯರು ಶಿಷ್ಯನಿಗೆ ಧೈರ್ಯ ತುಂಬಿದರು. ಕಳ್ಳನ ಮನಸ್ಸು ಹುಳ್ಳುಳ್ಗೆ ಎಂಬಂತೆ ಸಾರ್ವ ನರಸಿಂಹನಿಗೆ ವೆಂಕಟೇಶ್ವರ ಈ ರೀತಿ ಉಗ್ರ ರೂಪದಲ್ಲಿ ಕಂಡುಬರಲು ಕಾರಣ, ಶ್ರೀನಿವಾಸನಿಗೆ ಪೂಜೆ ಮಾಡುವ ಮುಖ್ಯ ಅರ್ಚಕನಾಗಿದ್ದಾಗ ಸಾರ್ವ ನರಸಿಂಹ ಒಮ್ಮೆ ಅವರ ಸಹಾಯಕ ಅರ್ಚಕರು ಏನೋ ತಪ್ಪು ಮಾಡಿದರೆಂದು ಅವರಿಗೆಲ್ಲ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟಿದ್ದನು. ನಂತರ ಪಶ್ಚಾತ್ತಾಪ ಪಟ್ಟು ಅದರ ಪ್ರಾಯಶ್ಚಿತ ಮಾಡಿಕೊಳ್ಳಲು ವ್ಯಾಸರಾಯರ ಜೊತೆ ನಿಂತ ಸಾರ್ವ ನರಸಿಂಹನಿಗೆ ವೆಂಕಟೇಶ್ವರ ಉಗ್ರರೂಪಿಯಾಗಿ ಕಾಣಿಸಿಕೊಂಡನು. ಧೈರ್ಯ ತುಂಬಿದ ವ್ಯಾಸರಾಯರು ವೆಂಕಟೇಶನ ಉಗ್ರರೂಪ ಸಮಾಧಾನ ಪಡಿಸಲೆಂದು ಕೂಡಲೇ ಚೀಲಗಟ್ಟಲೆ ತೊಲಗಳಷ್ಟು ಕರ್ಪೂರವನ್ನು ತರಿಸಿ ತಿಮ್ಮಪ್ಪನ ಅರ್ಧ ಕಣ್ಣು ಅರ್ಧ ಮೂಗು ಮುಚ್ಚುವಂತೆ ಆ ಕಡೆ ಈ ಕಡೆ ಒಂದು ತರಹ ಯು ಆಕಾರದಲ್ಲಿ ಬಳಿದು ಮುಚ್ಚಿಬಿಟ್ಟರು. ನಡುವೆ ಕಸ್ತೂರಿ ನಾಮ, ಮೊದಲು ಇದ್ದದ್ದು ಒಂದೇ ನಾಮ, ಅದೇ ಕಸ್ತೂರಿ ತಿಲಕೆ. ಈಗ ಇದನ್ನು ನೋಡಿದ ಭಕ್ತರು ಭಗವಂತನ ದೃಷ್ಟಿ ಇಲ್ಲವಲ್ಲ ಅಂತ ಹೇಳಿದರು. ಅದಕ್ಕೆ ವ್ಯಾಸರಾಯರು ಮುಂದಿನ ಗುರುವಾರ ಪರಮಾತ್ಮನ ಪೂರ್ಣ ದರ್ಶನವಾಗುತ್ತದೆ ಎಂದರು. ಪರಿಹಾರಾರ್ಥವಾಗಿ ಗುರುವಾರದ ದಿನ ಅನ್ನಕೂಟೋತ್ಸವ ಮಾಡಿಸಿದರು. ಅಂದರೆ ರಾಶಿಗಟ್ಟಲಿ ಚಿತ್ರಾನ್ನವನ್ನ ಮಾಡಿ ಆಲಯದ ಮುಂದೆ ಗರುಡ ನಿಂತಲ್ಲಿಂದ ಭಗವಂತನ ದ್ವಾರದ ತನಕ, ಅಂದರೆ ಭಕ್ತರು ದೇವರ ದರ್ಶನ ಮಾಡಿ ಬಾಗಿಲ ಕಡೆ ತಿರುಗುವಲ್ಲಿ ತನಕ ಚಿತ್ರಾನ್ನವನ್ನ ಹರಡುತ್ತಾರೆ. ಜೊತೆಗೆ ನಾನಾ ಥರದ ವಿಧ ವಿಧವಾದ ಭೋರಿ ಭೋಜನ ಭಕ್ಷ್ಯಗಳ ರಾಶಿಯನ್ನೇ ಮಾಡಿ ಇಟ್ಟಿರುತ್ತಾರೆ. ಪ್ರತಿ ಗುರುವಾರ ಮಾಡುವ ಅನ್ನಕೂಟೋತ್ಸವದ ದಿನ ವೆಂಕಟೇಶ್ವರನ ಅಲಂಕಾರ ನೋಡಲು 2 ಕಣ್ಣು ಸಾಲದು. 8.5 ಅಡಿ ಎತ್ತರದ ಶ್ರೀನಿವಾಸ, ಮಿಂಚುವ ಕೆನ್ನೆ, ಮುಗುಳು ನಗೆಯ ತುಟಿ, ಕಾಮನ ಬಿಲ್ಲಿನಂತೆ ವಾಲಿದ ಹುಬ್ಬು, ಸುಂದರ ಸೌಮ್ಯವಾದ ದೃಷ್ಟಿ, ಉದ್ದನೆ ಜಡೆ, ಸಂಪಿಗೆ ಮೂಗು, ಕೈಯಲ್ಲಿ ಕಡಗ, ಕುತ್ತಿಗೆಯಲ್ಲಿ ಪದಕದ ಕಂಠಿಹಾರ, ಸೂರ್ಯಕತ್ತಿ, 108 ಬಂಗಾರದ ತುಳಸಿ ಎಸಳಿನ ಹಾರ, ಸಾಲಿಗ್ರಾಮದ ಹಾರ, ಆಕಾಶರಾಜ ಕೊಟ್ಟ ವಜ್ರ ಕಿರೀಟ, 1008 ಬಂಗಾರ ನಾಣ್ಯಗಳ ಒಂದೊಂದು ನಾಣ್ಯದಲ್ಲೂ ಲಕ್ಷ್ಮಿ ಚಿತ್ರ ಹಾಗೂ ವಿಶ್ವಾಯ ನಮಃ ಬರೆದಿರುವ ಹಾರ, ಕಸ್ತೂರಿ ತಿಲಕ, ಕಚ್ಚೆ ಹಾಕಿ ಉಡಿಸಿದ ಬಂಗಾರದ 18 ಮೊಳದ ಪೀತಾಂಬರ ಸೀರೆಯ ಜಗಮಗ ಹೊಳಪು, ನಾನಾ ಸುಗಂಧ ಭರಿತ ಪುಷ್ಪಗಳ ಶೃಂಗಾರ. ಇಂತಹ ಸುಂದರವಾದ ತಿರುಪತಿ ಶ್ರೀನಿವಾಸನ ವಿಗ್ರಹ ಮಾನವ ನಿರ್ಮಿತವಾದದ್ದಲ್ಲ. ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀನಿವಾಸನಾಗಿ ಭೂಲೋಕದಲ್ಲಿ ಅವತರಿಸಿ ತನ್ನ ಲೀಲಾ ನಾಟಕಗಳನ್ನು ತೋರಿಸಿ ಕಲಿಯುಗದಲ್ಲಿ ಭಕ್ತರಿಗೆ ದರ್ಶನ ಕೊಡುವ ಸಲುವಾಗಿಯೇ ಶಿಲೆಯಾಗಿ ನಿಂತವನು.
ಸರ್ವಾಂಗ ಸುಂದರ ಶ್ರೀನಿವಾಸನ ದರ್ಶನ ಪಡೆಯಲು ಅನೇಕರು ಮುಂಚಿತವಾಗಿಯೇ ಹೆಸರು ನೋಂದಾಯಿಸಿರುತ್ತಾರೆ. ಮತ್ತೆ ಕೆಲವರು ತಮ್ಮ ಹರಕೆಗಳನ್ನು ತೀರಿಸಿಕೊಳ್ಳಲು ಇದನ್ನು ಮಾಡಿಸುತ್ತಾರೆ. ಪೂಜೆ ಮಂಗಳಾರತಿ ಮುಗಿದ ವೇಳೆ ಚಿತ್ರಾನ್ನ ಭಕ್ಷ್ಯಗಳನ್ನು ಪ್ರಸಾದವಾಗಿ ಭಕ್ತರಿಗೆ ಹಂಚುತ್ತಾರೆ. ಶ್ರೀನಿವಾಸನ ಪೂಜೆಗೆಂದೇ ವಿಶೇಷವಾಗಿ ಹೂಗಳನ್ನು ಬೆಳೆಯುತ್ತಾರೆ. ಈ ಹೂವುಗಳಿಗೂ ಹಳೆ ಕಥೆ ಇದೆ. ಬಹಳ ಹಿಂದೆ ಶ್ರೀನಿವಾಸ ದೇವರ ಪೂಜೆಗೆ ಹೂಗಳು ಬೇಕೆಂದು ರಂಗನಾಥ ಎಂಬ ಶೂದ್ರನು ಭಗವಂತನಿಗೆ ಪ್ರಿಯವಾದ ಮರುಗ, ಮಲ್ಲಿಗೆ, ಸಂಪಿಗೆ, ಜಾಜಿ, ಪಾರಿಜಾತ, ತುಳಸಿ ಇಂಥ ಸುಗಂಧ ಭರಿತ ಹೂಗಿಡಗಳನ್ನು ಬೆಳೆಸಿ ಸುಂದರವಾದ ಉದ್ಯಾನವನವನ್ನು ಮಾಡಿದ್ದನು. ಬೇಸಿಗೆಯಲ್ಲಿ ನೀರಿನ ಅಭಾವ ಹೆಚ್ಚಿದಾಗ ಶ್ರೀದೇವಿ ಭೂದೇವಿಯರೇ ಬಂದು ಬಂಗಾರದ ಬಾವಿಯನ್ನ ನಿರ್ಮಿಸಿದರಂತೆ. ರಂಗನಾಥನು ಅದರಿಂದ ನೀರು ಸೇರಿ ಗಿಡಗಳಿಗೆ ಹಾಕುತ್ತಿದ್ದ. ಈ ಹೂವಿನ ಉದ್ಯಾನವನ ಇರುವುದು ಆವುಪಳ್ಳಿ ಎಂಬ ಹಳ್ಳಿಯಲ್ಲಿ. ಇಲ್ಲಿ ಬಿಡುವ ಹೂವುಗಳನ್ನು ಮಾತ್ರ ವೆಂಕಟೇಶ್ವರನ ಅಲಂಕಾರಕ್ಕೆ ಉಪಯೋಗಿಸುವುದು. ಇನ್ನೊಂದು ವಿಷಯ ಎಂದರೆ ಭಗವಂತನಿಗೆ ಏರಿಸಿದ ನಂತರ ಆಗುವ ನೈರ್ಮಲ್ಯದ ಹೂಗಳನ್ನು ಎಲ್ಲ ದೇವಸ್ಥಾನಗಳಲ್ಲೂ ಭಕ್ತರಿಗೆ ಪ್ರಸಾದ ಕೊಟ್ಟಂತೆ ಇಲ್ಲಿ ಅವುಗಳನ್ನು ಭಕ್ತರಿಗೆ ಕೊಡುವುದಿಲ್ಲ. ಯಾಕಂದರೆ ಶ್ರೀನಿವಾಸನ ಪ್ರಸಾದ ಲಕ್ಷ್ಮಿಗೆ ಮಾತ್ರ ಸೀಮಿತ ಎಂದು. ತುಳಸಿ ಹಾರದ ಪ್ರಸಾದವನ್ನು ಕೂಡ ಕೊಡುವುದಿಲ್ಲ. ಎರಡು ಬೆಟ್ಟಗಳ ಮಧ್ಯೆ ನಿಂತಿರುವ ತಿರುಪತಿ ತಿಮ್ಮಪ್ಪನ ಹಿಂದುಗಡೆ ಪಾತಾಳದಂಥ ಬಾವಿ ಇದೆ. ಈ ಪಾತಾಳದಲ್ಲಿ ಸಪ್ತ ನದಿಗಳು ಹರಿಯುತ್ತವೆ. ನೈರ್ಮಲ್ಯದ ಪ್ರಸಾದಗಳನ್ನು ತೆಗೆದು ಆ ಪಾತಾಳದ ಬಾವಿಗೆ ಹಾಕುತ್ತಾರೆ. ಈ ಬಾವಿಯನ್ನು ವೈಕುಂಠ ಏಕಾದಶಿ ದಿನ ನೋಡುವ ಅವಕಾಶವಿದೆ. ಶ್ರೀನಿವಾಸನನ್ನ ಬೆಟ್ಟ ಹತ್ತಿ ಹೋಗಿ ದರ್ಶನ ಮಾಡುವುದು ಪುಣ್ಯಕರವಾದದ್ದು. ಪೂರ್ವ ಜನ್ಮದ ಪಾಪಗಳನ್ನು ಕಳೆದುಕೊಳ್ಳಲು ಇದು ಪುಣ್ಯಕರವಾದ ಮಾರ್ಗ. ನಾವು ದೇವರ ದರ್ಶನ ಬೇಗ ಆಗಲಿ ಎಂದು ಆತುರ ಪಡುವುದಕ್ಕಿಂತ ಬೆಟ್ಟದ ಮೇಲೆ ಹೆಚ್ಚು ಹೊತ್ತು ಇದ್ದಷ್ಟು ಗ್ರಹ ಪೀಡೆಗಳ ದೋಷ ಪರಿಹಾರವಾಗುತ್ತದೆ. ಭಗವಂತ ನಿಧಾನವಾಗಿ ನಮಗೆ ದರ್ಶನ ಕೊಟ್ಟಷ್ಟು ನಮ್ಮ ಪಾಪಗಳನ್ನು ಕಳೆಯುತ್ತಾ ಕೊನೆಗೆ ದರ್ಶನ ನೀಡುತ್ತಾನೆ ಎಂಬ ನಂಬಿಕೆ ಇದೆ. ಊರಿಂದ ಹೊರಡುವಾಗಲೇ ಭಗವಂತ ನಿನ್ನ ದರ್ಶನ ಚೆನ್ನಾಗಿ ಮಾಡಿಸು ಎಂದು ಬೇಡಿಕೊಂಡು ಹೊರಡಬೇಕು. ಇಲ್ಲಿ ವರಾಹ ಸ್ವಾಮಿಯನ್ನ ದರ್ಶನ ಮಾಡಿದರೆ ರಾಹು ದೋಷ ಪರಿಹಾರವಾಗುತ್ತದೆ ಮತ್ತು ಮನೆ ಕಟ್ಟುವವರಿಗೆ ಭೂಮಿ ಬೇಗ ಸಿಗುತ್ತದೆ, ಮನೋಭಿಲಾಷಿಗಳು ನೆರವೇರುತ್ತದೆ. ಅನ್ನಕೂಟೋತ್ಸವ ಅಂದರೆ ಗರುಡೋತ್ಸವ, ಇದನ್ನ 5 ಬಾರಿ ನೋಡಿದರೆ ಮಕ್ಕಳಾಗುತ್ತದೆ ಹಾಗೂ ಇಂತಿಷ್ಟು ಬಾರಿ ಇದರಲ್ಲಿ ಪಾಲ್ಗೊಂಡರೆ ಮದುವೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಜೀವನದಲ್ಲಿ ಒಮ್ಮೆಯಾದರೂ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯಬೇಕು. ಸಂಕಟ ಬಂದಾಗ ವೆಂಕಟರಮಣನೇ ಆದರೂ ಭಗವಂತ ಭಕ್ತರಿಗೆ ತನ್ನ ದರ್ಶನ ಕೊಡಲೆಂದೇ ಭೂವೈಕುಂಠ ತಿರುಪತಿಯಲ್ಲಿ ನೆಲೆಸಿದ್ದಾನೆ. ಶ್ವೇತಯುಗದ ಶ್ರೀರಾಮನೆಂದೇ ಕರೆಸಿಕೊಳ್ಳುವ ಶ್ರೀನಿವಾಸನ ದರ್ಶನ ಭಾಗ್ಯ ಪಡೆಯಲು ಪುಣ್ಯ ಸಂಪಾದನೆಯೂ ಬೇಕು. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಶ್ರೀನಿವಾಸ ಸ್ವಾಮಿಯ ಅನ್ನಕೂಟೋತ್ಸವದ ವಿಶೇಷತೆ. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.